ಮೂರು ಮುದ್ದಾದ ಜೋಡಿಗಳು, ಅಜಯ್ ಗಾನವಿ, ಆರೋಷ್ ದಿವ್ಯ ಮತ್ತು ಧ್ಯಾನ ಅಮೋಘ್. ಅಜಯ್ ಈಗ ತಾನೇ MBA ಮುಗಿಸಿ ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದ. ಗಾನವಿ BEd ಮುಗಿಸಿ ಅವಳೂರಲ್ಲೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ಲು. ಇವರಿಬ್ಬರಿಗೂ ಪರಿಚಯ ಆಗಿದ್ದು ಡಿಗ್ರಿ ಫಸ್ಟ್ ಇಯರಲ್ಲಿ. ಪರಿಚಯ ಸ್ನೇಹ ಆಗಿ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಒಬ್ರನ್ನೊಬ್ರು ಬಹಳ ಹಚ್ಕೊಂಡಿದ್ರು, ತುಂಬ ಪ್ರೀತಿ ಮಾಡ್ತಿದ್ರು. ಮನೆಯಲ್ಲಿ ಮದುವೆ ವಿಷಯ ಮಾತಾಡೋಕ್ಕೂ ಮುಂಚೆ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ತುಂಬ ಕಷ್ಟಪಡ್ತಿದ್ರು. ಅದರಲ್ಲೂ ಅಜಯ್ಗೆ ಒಂದು ಹುಡುಗಿ ತಂದೆ ಹೇಗೆಲ್ಲ ಯೋಚಿಸ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ತುಂಬ ಕಷ್ಟಪಡ್ತಿದ್ದ. ಅವರಿಬ್ಬರು ಎಷ್ಟೇ ದೂರ ಇದ್ದರೂ ಅವರ ಪ್ರೀತಿ ಮಾತ್ರ ಸಾಸಿವೆ ಕಾಳಷ್ಟು ಕಮ್ಮಿಯಾಗಿರಲಿಲ್ಲ. ಸ್ವಲ್ಪ ಕೋಪ, ಜಗಳ, ಮತ್ತೆ ಪ್ರೀತಿ ಎಲ್ಲವೂ ಇರ್ತಾ ಇತ್ತು. ಇನ್ನು ಆರೋಷ್ ಮತ್ತು ದಿವ್ಯ ಜೋಡಿ. ಆರೋಷ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಆಗ್ತಾನೆ PUC ಮುಗಿಸಿದವನ ಮನಸ್ಸು ಯಾವಾಗಲೂ ಜಾಲಿಯಾಗಿರೋದ್ರಲ್ಲೇ ಇತ್ತು. ದಿವ್ಯ ಆಗ್ತಾನೆ 10th ಮುಗಿಸಿ PU ಜಾಯ್ನ್ ಆಗಿದ್ಲು. ತುಂಬ ಚುರುಕಾಗಿದ್ಲು, ಓದೋದ್ರಲ್ಲಿ ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಮುಂದಿದ್ಲು. ಅಪ್ಪ ಅಮ್ಮಂಗೆ, ಫ್ರೆಂಡ್ಸ್ಗೆ, ಟೀಚರ್ಸ್ಗೆ ಎಲ್ರಿಗೂ ಫೇವ್ರೇಟ್ ಆಗಿದ್ಲು. ನೋಡೋದಕ್ಕೂ ತುಂಬ ಕ್ಯೂಟ್ ಆಗಿದ್ಲು. ಹೀಗೆ ಒಂದ್ಸಲ ಕಾಲೇಜಿಂದ ವಾಪಸ್ ಮನೆ ಹೋಗ್ತಿದ್ದ ಆರೋಷ್ ಕಣ್ಣಿಗೆ ದಿವ್ಯ ಕಂಡಿದ್ಲು. ಅವಳ ಸೌಂದರ್ಯಕ್ಕೆ ಕಳೆದೇ ಹೋಗಿದ್ದ. ಅವತ್ತಿಂದ ದಿನಾ ಅವಳು ಹಿಂದೆ ಸುತ್ತೋದೇ ಅವನ ಕೆಲಸ ಆಗಿತ್ತು. ಮೊದಮೊದಲು ಅವನು ನೋಡಿ ಭಯ ಪಡ್ತಿದ್ದ ದಿವ್ಯ, ಅವನು ಅವಳನ್ನು ಹೊಗಳ್ತಿದ್ದ ರೀತಿಗೆ ಅವನು ಕೊಡ್ತಾ ಇದ್ದ ಸರ್ಪ್ರೈಸ್ ಗಿಫ್ಟ್ಗಳಿಗೆ ಸೋತಿದ್ಲು. ದಿನಗಳು ಕಳೆದ ಹಾಗೆ ದಿವ್ಯ ಕೂಡ ಆರೋಷ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು. ಕ್ಲಾಸ್ ಬಂಕ್ ಮಾಡಿ ಕೈ ಕೈ ಹಿಡ್ಕೊಂಡು ಅವನ ಜೊತೆನೇ ಸುತ್ತಾಡ್ತಿದ್ಲು. ಅವರಿಬ್ಬರು ಹೋಗದೇ ಇರೋ ಜಾಗನೇ ಇರಲಿಲ್ಲ. ದಿವ್ಯ ಹುಚ್ಚಿ ಹಾಗೆ ಅವನು ಪ್ರೀತಿಸ್ತಾ ಇದ್ಲು. ಪ್ರತಿ ಕ್ಷಣ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಆದರೆ ಟೈಮ್ ಪಾಸ್ಗೋಸ್ಕರ ಅವಳ ಜೊತೆ ಇದ್ದ ಆರೋಷ್ಗೆ ದಿನಗಳ ಕಳೆದ ಹಾಗೆ ದಿವ್ಯ ಬೋರ್ ಆಗೋಕ್ಕೆ ಶುರುವಾಗಿದ್ಲು. ಅವಳ ಚೈಲ್ಡಿಶ್ನೆಸ್ ಅವನಿಗೆ ಇರಿಟೇಟ್ ಆಗೋದಕ್ಕೆ ಶುರುವಾಗಿ ಸುಮ್ಮನೆ ಜಗಳ ಮಾಡಿ ಬ್ರೇಕಪ್ ಮಾಡಿಕೊಂಡ. ಆದರೆ ದಿವ್ಯಾಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವನನ್ನು ತುಂಬ ಹಚ್ಕೊಂಡಿದ್ಲು. ಅವಳಿಗೆ ಈಗ ಅವನನ್ನು ಬಿಟ್ಟಿರೋದಕ್ಕೆ ಆಗ್ತಾನೇ ಇರಲಿಲ್ಲ. ಅವನು ಬಂದ ಮೇಲೆ ಫ್ರೆಂಡ್ಸನ್ನೆಲ್ಲ ದೂರ ಮಾಡಿಕೊಂಡಿದ್ಲು. ಅಪ್ಪ ಅಮ್ಮನ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ದಿನಗಳು ಕಳೆದ ಹಾಗೆ ದಿವ್ಯ ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗಿದ್ಲು. ಆರೋಷ್ನ ಹುಡುಗಾಟಕ್ಕೆ ಅರಳಬೇಕಿದ್ದ ದಿವ್ಯಾಳ ಜೀವನ ಬಾಡ ಹೋಗಿತ್ತು. ಇನ್ನು ಧ್ಯಾನ ಮತ್ತು ಅಮೋಘ್. ಧ್ಯಾನ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ಲು, ಅದೇ ಬ್ಯಾಂಕಲ್ಲಿ ಅಮೋಘ್ ಕೂಡ ವರ್ಕ್ ಮಾಡ್ತಾ ಇದ್ದ. ಅವರಿಬ್ಬರು 2 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಮನೆ ಜೊತೆ ಅವಳನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ ಅಮೋಘ್. ಆದರೆ ಬರ್ತಾ ಬರ್ತಾ ಅವರಿಬ್ಬರ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಕಾರಣ ಇಷ್ಟೇ, ಧ್ಯಾನ ಅಪ್ಪ ತೋರಿಸಿದ ಹುಡುಗನ ಒಪ್ಪಿದ್ಲು. ಅಷ್ಟೇ ಅಲ್ಲ, ಇನ್ನು 2 ವಾರದಲ್ಲೇ ಅವಳ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಅಮೋಘ್ ಅವಳನ್ನು ತುಂಬಾ ಹಚ್ಕೊಂಡಿದ್ದ. ಆತ ಪರಿಪರಿಯಾಗಿ ಬೇಡ್ಕೊಂಡ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ. ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದು ಬೇಡ್ಕೊಂಡ, ಕಣ್ಣೀರು ಹಾಕ್ದ. ಅವಳು ತಿರುಗೂ ನೋಡದೆ ಹೋದ್ಲು. 2 ವಾರ ಆದಮೇಲೆ ಅದ್ಧೂರಿಯಾಗಿ ಧ್ಯಾನ ಮದುವೆ ನಡೀತಾ ಇತ್ತು. ಆದರೆ ಅಮೋಘ್ ಮನೆಯಲ್ಲಿ ಪರಿಸ್ಥಿತಿನೇ ಬೇರೆ ಇತ್ತು. ಅವನು ಮನೆ ತುಂಬ ಜನ ಸೇರಿದ್ರು. ಕಾರಣ, ಕೊನೆಯ ಸಾರಿ ಅಮೋಘ್ನನ್ನ ನೋಡೋದಕ್ಕೆ. ಹೌದು, ಧ್ಯಾನ ಮದುವೆ ದಿನನೇ ಅಮೋಘ್ ವಿಷ ಕುಡಿದಿದ್ದ. ಎಲ್ಲರನ್ನ ಬಿಟ್ಟು ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದ ಅಮೋಘ್. ಪ್ರೀತಿನ ಕೆಲವೊಬ್ರು ಒಳ್ಳೆಯದು ಅಂತಾರೆ, ಇನ್ನೂ ಕೆಲವೊಬ್ರು ಕೆಟ್ಟದ್ದು ಅಂತಾರೆ. ಆದರೆ ಪ್ರೀತಿ ಪ್ರೀತಿ ಅಷ್ಟೆ, ಒಳ್ಳೆಯದು ಕೆಟ್ಟದ್ದು ನಮ್ಮ ಕೈಲಿದೆ. ಆಯ್ಕೆ ಸರಿಯಾಗಿದ್ದರೆ ಜೀವನ ಸರಿಯಾಗಿರುತ್ತೆ, ಆಯ್ಕೆ ತಪ್ಪಾದರೆ ಜೀವನ ದಾರಿ ತಪ್ಪುತ್ತೆ.